ಜೈ ಶ್ರೀರಾಮ್. ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ಈ ತರಗತಿಗೆ ಆತ್ಮೀಯ ಸ್ವಾಗತ. ಜೈ ಶ್ರೀರಾಮ್. ಇವತ್ತಿನ ಆನ್ಲೈನ್ ತರಗತಿಯಲ್ಲಿ ನಾವು ಪೂರ್ಣ ವರ್ಗ ಸಂಖ್ಯೆಗಳ ಪರಿಚಯ ಮಾಡಿಕೊಂಡಿದ್ದೇವೆ. ಇಲ್ಲಿರುವ ಒಂದು ಪಟ್ಟಿಯನ್ನು ಗಮನಿಸಿ. ಒಂದು ಗುಣಿಸು ಒಂದು ಸಮ ಒಂದು. ಒಂದನ್ನು ಎರಡು ಸಲ ಗುಣಿಸಿದೆ, ಗುಣಲಬ್ಧ ಒಂದು ಬಂದಿದೆ. ಎರಡನ್ನು ಎರಡು ಸಲ ಗುಣಿಸಿದೆ, ಗುಣಲಬ್ಧ ನಾಲ್ಕು ಬಂದಿದೆ. ಮೂರನ್ನು ಮೂರು ಸಲ ಗುಣಿಸಿದೆ, ಗುಣಲಬ್ಧ ಒಂಬತ್ತು ಬಂದಿದೆ. ಒಂದನ್ನು ಎರಡು ಸಲ ಗುಣಿಸುವುದಂದರೆ ಒಂದರ ವರ್ಗ, ಒಂದು ಸ್ಕ್ವೇರ್. ಎರಡನ್ನು ಎರಡು ಸಲ ಗುಣಿಸುವುದಂದರೆ ಎರಡರ ವರ್ಗ, ಎರಡು ಸ್ಕ್ವೇರ್. ಐದು ಗುಣಿಸು ಐದು. ಐದನ್ನು ಎರಡು ಸಲ ಗುಣಿಸಿ, ಐದರ ವರ್ಗ. ನಾಲ್ಕರ ವರ್ಗ, ನಾಲ್ಕು ಸ್ಕ್ವೇರ್ ಅಂದರೆ ನಾಲ್ಕನ್ನು ಎರಡು ಸಲ ಗುಣಿಸಿ. ಹಾಗಾದರೆ ಪೂರ್ಣ ವರ್ಗ ಸಂಖ್ಯೆ ಅಂದರೆ ಏನು? ಎರಡು ಸಮನಾದ ಪೂರ್ಣಾಂಕದ ಗುಣಲಬ್ಧವನ್ನು ನಾವು ಪೂರ್ಣ ವರ್ಗ ಸಂಖ್ಯೆ ಅಂತ ಕರೀತೇವೆ. ನೀವಿಲ್ಲಿ ಗಮನಿಸಿರ್ಬೋದು, ಎರಡು ಗುಣಿಸು ಎರಡು, ಎರಡು ಮತ್ತು ಎರಡು ಇದು ಒಂದೇ ರೀತಿಯ ಸಂಖ್ಯೆ. ಎರಡು ಸಮ ಪೂರ್ಣಾಂಕ, ಅದರ ಗುಣಲಬ್ಧ ಎರಡು ಗುಣಿಸು ಎರಡು ಸಮ ನಾಲ್ಕು. ನಾಲ್ಕು ಎಂಬುದೊಂದು ಪೂರ್ಣವರ್ಗ ಸಂಖ್ಯೆ. ಎರಡು ಸಮ ಪೂರ್ಣಾಂಕಗಳ ಗುಣಲಬ್ಧವೇ ಪೂರ್ಣವರ್ಗ ಸಂಖ್ಯೆ. ಈಗ ನಮಗೆ ವರ್ಗ ಸಂಖ್ಯೆಯ ಪರಿಚಯವಾಯಿತು. ಎರಡು ಸಮನಾದ ಪೂರ್ಣಾಂಕದ ಗುಣಲಬ್ಧ ಒಂದು ವರ್ಗ ಸಂಖ್ಯೆ. ಇಲ್ಲಿ ನೀವು ವರ್ಗ ಸಂಖ್ಯೆಯಲ್ಲಿ ನಿಮಗೆ ಗೊತ್ತಿರಬೇಕಾದ್ದು, ಸಮಸಂಖ್ಯೆಯ ವರ್ಗ ಸಮಸಂಖ್ಯೆಯಲ್ಲಿರ್ತದೆ, ಬೆಸ ಸಂಖ್ಯೆಯ ವರ್ಗ ಬೆಸ ಸಂಖ್ಯೆಯಲ್ಲಿರ್ತದೆ. ಎರಡು ಎಂಬುದು ಒಂದು ಸಮಸಂಖ್ಯೆ, ಅದರ ಪೂರ್ಣಾಂಕ ಎರಡೆರಡಿ ನಾಲ್ಕು. ಇಪ್ಪತ್ತು ಎಂಬುದು ಒಂದು ಸಮಸಂಖ್ಯೆ, ಇಪ್ಪತ್ತಿಪ್ಪತ್ತಲಿ ನಾನ್ನೂರು. ಐದು ಎಂಬುದು ಒಂದು ಬೆಸ ಸಂಖ್ಯೆ, ಐದೈದಲಿ ಇಪ್ಪತ್ತೈದು. ಹದಿಮೂರು ಎಂಬುದು ಒಂದು ಬೆಸ ಸಂಖ್ಯೆ, ಹದಿಮೂರು ಹದಿಮೂರಲಿ ನೂರ ಅರವತ್ತೊಂಬತ್ತು. ನೆನಪಿಟ್ಕೊಳ್ಳಿ, ಸಮಸಂಖ್ಯೆಯ ವರ್ಗ ಸಮಸಂಖ್ಯೆಯಲ್ಲಿರ್ತದೆ, ಬೆಸ ಸಂಖ್ಯೆಯ ವರ್ಗ ಬೆಸ ಸಂಖ್ಯೆಯಲ್ಲಿರ್ತದೆ. ಇಲ್ಲಿ ನೀವು ನೋಡಿದಾಗ ಗೊತ್ತಾಗ್ತದೆ. ಆಮೇಲೆ ಯಾವುದೇ ಒಂದು ಪೂರ್ಣವರ್ಗ ಸಂಖ್ಯೆಯು ಪ್ಲಸ್ ಚಿಹ್ನೆಯಲ್ಲಿರ್ತದೆ. ಎರಡರ ವರ್ಗ ನಾಲ್ಕು, ಇಲ್ಲಿ ನೋಡಿ ಎಲ್ಲವೂ ಪ್ಲಸ್ ಚಿಹ್ನೆಯಲ್ಲಿದೆ. ಹಾಗಾದರೆ ಮೈನಸ್ ಎರಡರ ವರ್ಗ ಎಷ್ಟು? ಮೈನಸ್ ಎರಡು ಗುಣಿಸು ಮೈನಸ್ ಎರಡು ಅಂದರೆ ಪ್ಲಸ್ ನಾಲ್ಕು. ಎಂಟು, ಎಂಟರ ವರ್ಗ ಅರುವತ್ನಾಲ್ಕು. ಮೈನಸ್ ಎಂಟರ ವರ್ಗ, ಮೈನಸ್ ಎಂಟು ಗುಣಿಸು ಮೈನಸ್ ಎಂಟು ಅಂದರೂ ಕೂಡ ಅರುವತ್ನಾಲ್ಕು. ಆದ ಕಾರಣ ಎಲ್ಲ ವರ್ಗ ಸಂಖ್ಯೆಯು ಪ್ಲಸ್ ಚಿಹ್ನೆಯಲ್ಲಿರ್ತದೆ. ಯಾಕೆಂದರೆ ಮೈನಸ್ ಗುಣಿಸು ಮೈನಸ್, ಮೈನಸನ್ನು ಎರಡು ಸಲ ಗುಣಿಸಿದಾಗ ಅಲ್ಲಿ ಪ್ಲಸ್ ಚಿಹ್ನೆ ಬರ್ತದೆ. ಮತ್ತು ಒಂದು ವರ್ಗ ಸಂಖ್ಯೆಯ ಬಿಡಿ ಸ್ಥಾನವನ್ನು ಒಮ್ಮೆ ಗಮನಿಸಿ. ಇಲ್ಲಿ ವರ್ಗ ಸಂಖ್ಯೆಯ ಬಿಡಿ ಸ್ಥಾನವನ್ನು ರೆಡ್ ಮಾರ್ಕಾಗಿ ಗುರುತಿಸಿದೆ. ರೆಡ್ ಮಾರ್ಕಲ್ಲಿ ಇದೆ ಅಲ್ವಾ, ಅದನ್ನೊಮ್ಮೆ ನೋಡಿ. ಆ ಸಂಖ್ಯೆಗಳಲ್ಲಿ ನಮಗೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಅಂಕಿಗಳ ಪರಿಚಯ ಇದೆ. ಈ ಎಲ್ಲ ಅಂಕಿಗಳಲ್ಲಿ ಉಂಟ ನೋಡಿ ಬಿಡಿ ಸ್ಥಾನದಲ್ಲಿ. ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತದೆ, ಒಂದು ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ, ಒಂದು ಇದೆ, ಎರಡು ಇದೆಯಾ? ಇಲ್ಲ. ಮೂರು ಉಂಟ? ಮೂರು ಎಲ್ಲಿಯೂ ಕಾಣಿಸ್ತಾ ಇಲ್ಲ. ನಾಲ್ಕು ಇದೆ, ಐದು ಇದೆ, ಆರು ಇದೆ, ಒಂಬತ್ತು ಇದೆ, ಏಳು ಮತ್ತು ಎಂಟು ಇಲ್ಲ. ಹಾಗಾದರೆ ಒಂದು ವರ್ಗ ಸಂಖ್ಯೆಯ ಬಿಡಿ ಸ್ಥಾನವು ಯಾವಾಗಲೂ ಯಾವ ಅಂಕಿಯಿಂದ ಕೊನೆಗೊಳ್ಳಬೇಕು? ಸೊನ್ನೆ ಆಗಿರ್ಬೋದು, ಒಂದು ನಾಲ್ಕು ಐದು ಆರು ಒಂಬತ್ತು ಇದರಲ್ಲಿ ಯಾವುದಾದ್ರೂ ಒಂದು ಅಂಕಿಯಿಂದ ಅದು ಎಂಡ್ ಆಗಬೇಕು. ಹಾಗಾದರೆ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಬರಬಾರದು? ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಎರಡು ಇಲ್ಲ, ಎಲ್ಲಿಯೂ ಕಾಣಿಸ್ತಾ ಇಲ್ಲ. ಮೂರು ಇಲ್ಲ, ಏಳಿದೆಯಾ? ಇಲ್ಲ. ಎಂಟಿದೆಯಾ? ಇಲ್ಲ. ಎರಡು ಮೂರು ಏಳು ಎಂಟು ಇಲ್ಲಿಯೂ ಇಲ್ಲ. ಹಾಗಾದರೆ ಒಂದು ವರ್ಗ ಸಂಖ್ಯೆಯ ಬಿಡಿ ಸ್ಥಾನವು ಸೊನ್ನೆ ಒಂದು ನಾಲ್ಕು ಐದು ಆರು ಒಂಬತ್ತು ಈ ಅಂಕಿಯಿಂದ ಕೊನೆಗೊಳ್ಳುತ್ತದೆ. ಬಿಡಿ ಸ್ಥಾನದಲ್ಲಿ ಎರಡು ಮೂರು ಏಳು ಎಂಟು ವರ್ಗ ಸಂಖ್ಯೆಯಲ್ಲಿ ಬರುವುದಿಲ್ಲ. ಇದನ್ನು ನೀವೊಂದು ಗಮನಿಸಬೇಕು. ಈಗ ಈ ಪಟ್ಟಿಯನ್ನೊಮ್ಮೆ ಗಮನಿಸಿ.
ಇದೆಲ್ಲ ನಿಮಗೆ ಬೆಸ ಸಂಖ್ಯೆ ಅಂತ ಗೊತ್ತು. ಒಂದು, ಒಂದು ಮೂರು, ಒಂದು ಮೂರು ಐದು, ಹೀಗೆ ನೋಡಿ ಬೆಸ ಸಂಖ್ಯೆಗಳು ಮುಂದುವರಿದುಕೊಂಡು ಹೋಗ್ತದೆ. ಈ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿಸ್ತಾ ಹೋದಾಗೆ ನಿಮಗೆ ಒಂದು ವರ್ಗ ಸಂಖ್ಯೆ ಸಿಗ್ತದೆ. ಮೊದಲ ಬೆಸ ಸಂಖ್ಯೆ ಒಂದು, ಎರಡನೇ ಬೆಸ ಸಂಖ್ಯೆ ಮೂರು, ಒಂದು ಪ್ಲಸ್ ಮೂರು ನಾಲ್ಕು, ಎರಡರ ವರ್ಗ. ಒಂದು ಪ್ಲಸ್ ಮೂರು ಪ್ಲಸ್ ಐದು ಒಂಬತ್ತು, ಮೂರರ ವರ್ಗ. ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಹದಿನಾರು, ನಾಲ್ಕರ ವರ್ಗ. ಈ ರೀತಿ ನೀವು ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿಸ್ತಾ ಹೋದಾಗ ನಿಮಗೆ ಒಂದು ವರ್ಗ ಸಂಖ್ಯೆ ಸಿಗ್ತದೆ. ಈಗ ಹನ್ನೆರಡು ಇದ್ದರೆ ನೋಡಿ, ಅಲ್ಲಿ ಒಂದರಿಂದ ಇಪ್ಪತ್ತ್ಮೂರರವರೆಗಿನ ಒಂದು ಬೆಸ ಸಂಖ್ಯೆಗಳನ್ನು ಕೂಡಿಸ್ತಾ ಹೋದರೆ ಆಯಿತು. ಈಗ ನೀವು ಒಂದರಿಂದ ಇಪ್ಪತ್ತ್ಮೂರರವರೆಗಿನ ಬೆಸ ಸಂಖ್ಯೆಗಳನ್ನು ಕೂಡದೆ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಹೇಗೆ ಕಂಡುಹಿಡಿತೀರಿ? ನೀವು ಮೊದಲೇನು ಮಾಡಬೇಕಂದ್ರೆ ಆ ಲಾಸ್ಟ್ ಪಟ್ಟಿ ಗಮನಿಸಿ, ಒಂದರಿಂದ ಇಪ್ಪತ್ತ್ಮೂರರವರೆಗೆ ಎಷ್ಟು ಸಂಖ್ಯೆಗಳುಂಟು ನೋಡಿ. ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತ್ಮೂರು, ಹನ್ನೆರಡು ಅಂಕಿಗಳುಂಟು. ಹಾಗಾದರೆ ಹನ್ನೆರಡರ ವರ್ಗ ನೂರ ನಲವತ್ತ್ನಾಲ್ಕು. ಬೇಕಾದ್ರೆ ಅದನ್ನೆಲ್ಲ ಒಮ್ಮೆ ಕೂಡಿಸಿ ನೋಡಿ, ಅದೇ ಸಂಖ್ಯೆ ನಿಮಗೆ ಆನ್ಸರ್ ಆಗಿ ಸಿಗ್ತದೆ. ಇದೊಂದು ವರ್ಗ ಸಂಖ್ಯೆಯ ಲಕ್ಷಣ. ಇವತ್ತಿನ ಆನ್ಲೈನ್ ತರಗತಿಯಲ್ಲಿ ನಿಮಗೆ ಒಂದರಿಂದ ಐವತ್ತರವರೆಗಿನ ವರ್ಗ ಸಂಖ್ಯೆಗಳನ್ನು ಪಟ್ಟಿ ಮಾಡಿ ಮತ್ತು ಅಭ್ಯಾಸ ಮಾಡಿ ಅಂತ ತಿಳಿಸಲಾಗಿತ್ತು. ಕೆಲವರು ಆನ್ಲೈನ್ ತರಗತಿ ಮುಗಿದ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ಮಾಡಿದ್ದೀರಿ. ಈಗ ನಾನು ಒಂದರಿಂದ ಐವತ್ತರವರೆಗಿನ ವರ್ಗ ಸಂಖ್ಯೆಗಳನ್ನು ಇಲ್ಲಿ ಕೊಟ್ಟಿದ್ದೇನೆ, ಚೆನ್ನಾಗಿ ಅಭ್ಯಾಸ ಮಾಡಿ. ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿರುವ ಅಂಕಿಗಳನ್ನು ಒಮ್ಮೆ ಗಮನಿಸಿ, ಯಾವ ಅಂಕಿಗಳೆಲ್ಲ ಬಂದಿದೆ, ಯಾವ ಅಂಕಿಗಳು ಬರಲಿಲ್ಲ ನೋಡಿ. ಮತ್ತು ಇನ್ನೊಂದು ಅಂಶ ಗಮನಿಸಿ, ಅಲ್ಲಿ ಹತ್ತರ ವರ್ಗ ನೂರು, ಇಪ್ಪತ್ತರ ವರ್ಗ ನೂರು ನೋಡಿ, ಹತ್ತು ಅದರಲ್ಲಿ ಎಷ್ಟು ಸೊನ್ನೆ ಉಂಟು, ಒಂದು ಸೊನ್ನೆ ಇದೆ. ಯಾವುದಾದರೂ ಒಂದು ಸಂಖ್ಯೆಯಲ್ಲಿ ಒಂದು ಸೊನ್ನೆ ಇದ್ದರೆ ಅದರ ವರ್ಗ ಸಂಖ್ಯೆಯಲ್ಲಿ ಎರಡು ಸೊನ್ನೆ ಇರ್ತದೆ, ಹತ್ತಲ್ಲಿ ನೂರು. ಯಾವುದಾದರೂ ಒಂದು ಸಂಖ್ಯೆಯಲ್ಲಿ ಎರಡು ಸೊನ್ನೆ ಇದ್ದರೆ ಅದರ ವರ್ಗದಲ್ಲಿ ನಾಲ್ಕು ಸೊನ್ನೆ ಇರ್ತದೆ. ನೂರು ಗುಣಿಸು ನೂರು ಅಂದರೆ ಅದರ ವರ್ಗದಲ್ಲಿ ನಾಲ್ಕು ಸೊನ್ನೆ ಇದೆ, ಹತ್ತು ಸಾವಿರ. ಆ ರೀತಿ ಒಂದು ಸಂಖ್ಯೆಯಲ್ಲಿ ಒಂದು ಸೊನ್ನೆ ಇದ್ದರೆ ವರ್ಗದಲ್ಲಿ ಎರಡು ಸೊನ್ನೆ, ಎರಡು ಸೊನ್ನೆ ಇದ್ದರೆ ನಾಲ್ಕು ಸೊನ್ನೆ, ಮೂರು ಸೊನ್ನೆ ಇದ್ದರೆ ಆರು ಸೊನ್ನೆ. ಸಂಖ್ಯೆಯ ಸೊನ್ನೆಯ ಎರಡರಷ್ಟು ಅದರ ವರ್ಗದಲ್ಲಿ ಸೊನ್ನೆ ಇರ್ತದೆ. ಈಗ ನೋಡಿ, ಇಲ್ಲಿ ಇಪ್ಪತ್ತಾರರಿಂದ ಐವತ್ತರವರೆಗಿನ ವರ್ಗ ಸಂಖ್ಯೆಗಳಿದೆ. ಇದನ್ನು ಕೂಡ ಗಮನಿಸಿ ಚೆನ್ನಾಗಿ ಅಭ್ಯಾಸ ಮಾಡಿ, ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸಿ.